ವೀಕ್ಷಕರೇ, ಇವತ್ತಿನ ಸಂದರ್ಶನದಲ್ಲಿ ನಮ್ಮ ಜೊತೆಲಿದ್ದಾರೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು TAPCMS ತಾಲೂಕಾ ಅಧ್ಯಕ್ಷರು ಹಾಗೂ ಮಾಜಿ PKPS ಅಧ್ಯಕ್ಷರು ಹಾಗೂ APMC ಮಾಜಿ ನಿರ್ದೇಶಕರು ಜನರ ಸೇವೆ ಜನಾರ್ದನ ಸೇವೆ ಎಂದು ಅರಿತು ನಿರಂತರ 19 ವರ್ಷಗಳಿಂದ ಸಮಾಜ ಸೇವೆ ಮಾಡ್ತಾ ಜನರ ಪ್ರೀತಿಗೆ ಪಾತ್ರರಾಗಿರುವ ಜನಪ್ರಿಯ ನಾಯಕರು ಶ್ರೀಮಾನ ಅಶೋಕ್ ಮುಗ್ದಂ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಮೊದಲನೇದಾಗಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ನಮಸ್ಕಾರ. ನನ್ನ ಹೆಸರು ಅಶೋಕ್ ಗುರ್ಲಿಂಗ್ ಮಗದಮು. ನಮ್ಮ ತಂದೆಯವರ ಹೆಸರು ಗುರ್ಲಿಂಗ್ ಚಂದ್ರಾಮ್ ಮಗದಮು. ನಮ್ಮ ತಾಯಿಯವರ ಹೆಸರು ಗಂಗವ್ವ ಗುರ್ಲಿಂಗ್ ಮಗದಮು. ಖಂಡಿತ ಸರ್. ಈಗ ಒಂದು ಈ ರಾಜಕೀಯ ರಂಗಕ್ಕೆ ತಾವು ಪ್ರವೇಶ ಮಾಡಲು ಕಾರಣ ಮತ್ತೆ ಪ್ರೇರಣೆ ಏನು ಸರ್? ಕಾರಣ ಅಂದ್ರೆ ನಮ್ಮ ತಂದೆಯವರು ಪೆಲೆಯಿಂದ ರಾಜಕೀಯ ಮಾಡ್ಕೊಂಡು ಬಂದಾರೆ. ಅವರು ಜನಸೇವೆ ಮಾಡಿದ್ದಾರೆ. ನಾವು ಅದೇ ಮಾರ್ಗದರ್ಶನದೊಳಗೆ ನಾವು ಮಾಡಬೇಕಂತ ಆಕಾಂಕ್ಷೆಯಿಂದ ನಾವು ಮುಂದುವರ್ಸ್ಕೊಂಡು ಹೊರಟಿದ್ದೀವಿ. ಈ ಸರ್, ಈ ರಾಜಕೀಯ ರಂಗದಲ್ಲಿ ತಮ್ಮನ್ನು ಪ್ರೋತ್ಸಾಹಿಸಿದ ಹಾಗೂ ತಮ್ಮ ಒಂದು ತಮಗೊಂದು ಮಾರ್ಗದರ್ಶಕರು ತಮ್ಮ ರಾಜಕೀಯ ಗುರುಗಳು ಯಾರು ಸರ್? ಫಸ್ಟ್ ನಮ್ಮ ತಂದೆಯವರು ರಾಜಕೀಯದಿಂದ ಪೆಲೆ ಹಿಡಿದು ಮಾಡ್ಕೊತ ಬಂದಿದ್ದಾರೆ. ಅವರಿಂದ ನಾವು ಫಸ್ಟ್ ನಮ್ಮ ತಂದೆಯವರು ರಾಜಕೀಯ ಗುರುಗಳು. ಅದರ ನಂತರ ನಮ್ಮ ಮಾರ್ಗದರ್ಶಕರು ಲಕ್ಷ್ಮಣ ಸವದಿ ಅವರು. ಮಾನ್ಯ ಲಕ್ಷ್ಮಣ ಸವದಿ ಸರ್. ಲಕ್ಷ್ಮಣ ಸವದಿ DCM ಸಾಹೇಬರು. ಖಂಡಿತ ಸರ್. ಸರ್, ಈಗ ತಾವು ಒಂದು TAPCMS ಅಥಣಿ ತಾಲೂಕಾ ಅಧ್ಯಕ್ಷರಾಗಿದ್ದೀರಿ. ಅಲ್ಲಿ ಯಾವ ರೀತಿ ತಮ್ಮ ಒಂದು ಕೆಲಸ ಕಾರ್ಯಗಳು ಮತ್ತೆ ಏನು ಯಾವ ರೀತಿ ಅಭಿವೃದ್ಧಿಗಳು ಪಡಿಸಿದ್ರಿ ಸರ್? ಅಲ್ಲಿ TAPCMS ನಾನು ಈಗ 5 ವರ್ಷ ಸೇವೆ ಮಾಡಿದ್ದೇನೆ. ಅಲ್ಲಿ ನಮಗೆ ಗೌರ್ಮೆಂಟ್ದಿಂದ ರೈತರ ಬೆಳೆದಿರ್ತಕ್ಕಂಥ ಬೆಂಬಲ ಬೆಲೆ ಖರೀದಿ ಮಾಡುವ ಒಂದು ಸಿಸ್ಟಮ್ ಇದೆ. ಅದು ನಾವು 5 ವರ್ಷ ಗೌರ್ಮೆಂಟ್ದಿಂದ ನಾವು ರೈತರದ ಕಡ್ಲಿ ಮತ್ತು ತೊಗರಿ ಬೆಳೆಯನ್ನು ತಗೊಂಡು ಗೌರ್ಮೆಂಟ್ಗೆ ಸಪ್ಲೈ ಮಾಡಿ ರೈತರಿಗೆ ಅನಾನುಕೂಲತೆ ಆಗುವ ದೃಷ್ಟಿ ಇಟ್ಕೊಂಡು ನಾವು ರೈತರಿಗೆ ಸಹಕಾರ ಆಗಲಿ ಉಪಯೋಗ ಆಗಲಿ ಅನ್ನೋ ದೃಷ್ಟಿ ಇಟ್ಕೊಂಡು 5 ವರ್ಷ ನಾವು ಕಡ್ಲಿ ಮತ್ತು ಗೋಧಿ ಗೊಬ್ಬರ ಖರೀದಿ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ವಿ. ಖಂಡಿತ ಸರ್. ಅದೇ ರೀತಿ ತಾವು ಈಗ ಒಂದು APMC ಮಾಜಿ ಒಂದು ನಿರ್ದೇಶಕರಾಗಿದ್ರಿ. ಅಲ್ಲಿ ಯಾವ ರೀತಿ ಸೇವೆ ಸಲ್ಲಿಸಿದ್ರಿ ಸರ್? ಅಲ್ಲಿ ಏನು APMCಯಲ್ಲಿ APMC ಅಭಿವೃದ್ಧಿ ಕಟ್ಟಡ ಬಿಲ್ಡಿಂಗು ಅಲ್ಲಿ ಆಡತದು ಮತ್ತು ಅಲ್ಲಿ ಉಳಿದದ್ದು ಏನು ಅಲ್ಲಿ ಸಿಸ್ಟಮ್ ಅದ ಅದ ಅಲ್ಲಿ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳು APMCಗೆ ಬರ್ತಾ ಇರ್ತಾವ. ಅಲ್ಲಿ ರೈತರಿಗೆ ಏನಾದರೂ ತೊಂದರೆ ಆದರೆ ನಾವು ಅವ್ರಿಗೆ ಹೆಚ್ಚು ಅನುಕೂಲ ಮಾಡಿಕೊಡೋದು. ಮಾಗ ಅವ್ರಿಗೆ ಏನೋ ತೊಂದರೆ ಬಂದರೂ ನಾವು ಸ್ವತಃ ಹೋಗಿ ಕಿಸಿಂದ ಅವ್ರಿಗೆ ರೈತರ ಹರಾಸ್ಮೆಂಟ್ ಆಗೋ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ವಿ. ಖಂಡಿತ ಸರ್. ಈಗ ಒಂದು ಸಹಕಾರ ಗಿಲ್ಗೆ ಅಂತ ಒಂದು ಒಂದು ಕೂಗಿದೆ. ತಾವು ಸಹಕಾರ ರಂಗದಲ್ಲಿ ಕೂಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಒಂದು ಅಧ್ಯಕ್ಷರಾಗಿದ್ರಿ. ಅಲ್ಲಿ ಯಾವ ರೀತಿ ಒಂದು ಸೇವೆಗಳನ್ನು ಸಲ್ಲಿಸಿದ್ರಿ? ಅಲ್ಲಿ ಸಹಕಾರ ರಂಗದಲ್ಲಿ ನಮ್ಮ ಕಟಗೇರಿ PKPS ಸಹಕಾರದಲ್ಲಿ ಅಲ್ಲಿ ನಮ್ಗೆ ರೈತರಿಗೆ ಬೆಳೆ ಸಾಲ ಕೊಡುವಂತ ಸಿಸ್ಟಮ್ ಅದ. ಅಲ್ಲಿಗೆ ರೈತರು ಯಾರಿಗೆ ಅನಾನುಕೂಲತೆ ಆಗಬಾರದು ದೃಷ್ಟಿ ಇಟ್ಕೊಂಡು ಮೊನ್ನೆ ಲಕ್ಷ್ಮಣ ಸವದಿ ಅವ್ರ ಮಾರ್ಗದರ್ಶನದಲ್ಲಿ ಲಕ್ಷ್ಮಣ ಸವದಿ ಅವರು ನಾವು ರೈತರಿಗೆ ಹೆಚ್ಚು ಅನುಕೂಲ ಮಾಡೋ ದೃಷ್ಟಿಯಿಂದ ಅವ್ರು ನಮಗೆ ನಾವು ಏನು ಹೇಳ್ತೀವೋ ಅದು ನಮಗೆ ರೈತರಿಗೆ ಸಾಲ ಕೊಡಿಸಿದ್ರ DCC ಬ್ಯಾಂಕ್ದಿಂದ. ನಮ್ಮದು 80 ಲಕ್ಷ ಇದ್ದದ್ದು 3.5 ಕೋಟಿ ಕೋಟಿ ಹೋದ ನಾವು ಇವತ್ತಿಗೆ ಮುಟ್ಟಿಸಿದ್ದೇವೆ ಸಾಲ. ರೈತರಿಗೆ ಒಂದು ಸಾಲವನ್ನು ಕೊಡುವಂತ ಒಂದು ಕೆಲಸ ಮತ್ತು ನಮ್ಮದು ಪೆಹ್ಲೆ 3% 18% ಬಡ್ಡಿ ಇತ್ತು. ಅದ ನಂತರ 3% ಬಡ್ಡಿ ಆಯ್ತು. ಲಕ್ಷ್ಮಣ ಸವದಿ ಅವರು ಕೋಆಪರೇಟಿವ್ ಮಿನಿಸ್ಟರ್ ಆದ್ಮೇಲೆ 0% ಸಾಲ ಸಿಸ್ಟಮ್ ಮಾಡಿದ್ರು. ನಾವು 1 ಕೋಟಿ ಇದ್ದದ್ದು 3.5-4 ಕೋಟಿ ತನಕ ಸವದಿ ಅವರು ನಮಗೆ ಸಾಲ ಕೊಟ್ಟು ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಖಂಡಿತ ಸರ್. ತುಂಬಾ ದೇಶದ ಒಂದು ಬೆನ್ನೆಲುಬು ರೈತ. ರೈತರಿಗೆ ಇದೆಲ್ಲ ಅನುಕೂಲ ಕೊಡುವಂತ ಕೆಲಸ ತಮ್ಮ ಒಂದು ಹಿಂದಿನ ಅಧಿಕಾರಿ ಹುದ್ದೆಯಲ್ಲಿ ಮಾಡಿದ್ರಿ. ಖಂಡಿತ ಸರ್. ಅದೇ ರೀತಿ ಈಗ ತಮ್ಮ ಒಂದು ಶ್ರೀಮತಿ ಅವರು ಈಗ ಒಂದು ಕಟಗೇರಿ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಾಗಿದ್ದಾರೆ, ಮುರುಗವ್ವ ಮೇಡಮ್ ಅವರು. ಈಗ ಅವರು ಒಂದು ಚುನಾಯಿತರಾಗಿ ಬಂದ ನಂತರ ಇಲ್ಲಿ ಮುಖ್ಯವಾಗಿ ಒಂದು ಜನರು ಕೇಳೋದು ಮೂಲಭೂತ ಸೌಕರ್ಯಗಳು, ಅದರಲ್ಲಿ ಮೊದಲನೇದಾಗಿ ಕುಡಿಯುವ ನೀರು ಸರ್. ಕುಡಿಯುವ ನೀರಿಗೆ ಯಾವ ರೀತಿ ಒಂದು ಅಭಿವೃದ್ಧಿ ಪಡಿಸಿದ್ದಾರೆ ಸರ್? ಮತ್ತೆ ಮೊದಲು ಹೇಗಿತ್ತು ಸಮಸ್ಯೆ ಇಲ್ಲಿ ಕುಡಿಯುವ ನೀರ ಬಗ್ಗೆ ಹೇಳೋದಾದ್ರೆ ಸರ್, ನಮ್ಮಲ್ಲಿ ಲೋಕಲ್ ಊರಲ್ಲಿ ಕಟಗೇರಿ ಊರಲ್ಲಿ ಕುಡಿಯುವ ನೀರು ಅನುಕೂಲ ಅದ. ಲಕ್ಷ್ಮಣ ಸವದಿ ಅವರು ಹೊಳೆದಿಂದ ಪೈಪ್ ಲೈನ್ ಮೂಲಕ ನಮ್ಮಲ್ಲಿ 10-15 ವರ್ಷ ಆಯ್ತು ಫಿಲ್ಟರ್ ನೀರು ಸಹಿತ ಕೊಟ್ಟಿದ್ದಾರೆ. ಆದರೆ ಕೆಲವೊಂದು ಏನು ಸಿಸ್ಟಮ್, ಕೆಲವೊಬ್ರಿಗೆ ಹೋಗೋದು, ಕೆಲವೊಂದು ಬಿಡೋದು, ಮತ್ತು ತೋಟದ ವಸ್ತಿಯವರಿಗೆ ನೀರಿಂದ ಬೇಸಿಗೆ ಕಾಲದಲ್ಲಿ 3 ತಿಂಗಳ ಅನಾನುಕೂಲತೆ ಭಾಳ ಅದ. ಬೋರ್ ಹಾಕೋದ್ರಿಂದ ನೀರು ಬೀಳೋದಿಲ್ಲ. ಹಿಂಗಾಗಿ ಈಗ ಸದ್ಯ ನಮ್ಮ ಪೀರಿಯಡ್ದೊಳಗೆ ಸದ್ಯ ಪ್ರಧಾನಮಂತ್ರಿ ಮೋದಿ ಅವರು JJM ಒಂದು ಸ್ಕೀಮ್ ಮಾಡಿದ್ದಾರೆ. JJM ಸ್ಕೀಮ್ದೊಳಗು 78% ಪ್ರಧಾನಿಯವರು ಹಣ, 28% ಪಂಚಾಯತಿ ಹಣ. ಈಗ ನಾವು ಈಗಾಗಲೇ 2.5-3 ಕೋಟಿ ಸ್ಕೀಮ್ ತೊಗೊಂಡು ಕೆಲಸ ಸ್ಟಾರ್ಟ್ ಅದ. ಕುಡಿಯೋ ಓವರ್ ಟ್ಯಾಂಕರು ಚಲೋ ಅದ. ಇಪ್ಪ ಎಲ್ಲ 2 ಓವರ್ ಟ್ಯಾಂಕರ್ ಅದಾವ. ಈಗ ಇಲ್ಲಿ ನಮ್ಮ ತೋಟದ ವಸ್ತಿಗೇನು ಹೈಸ್ಕೂಲ್ ಹತ್ತಿರ ಈಗ ಓವರ್ ಟ್ಯಾಂಕರು ಕೆಲಸ ಬಿಲ್ಡಿಂಗ್ ಚಲೋ ಅದ.
ಈ ಬಿಲ್ಡಿಂಗ್ ಮುಗಿದ ಕೂಡಲೇ ಪ್ರತಿ ತೋಟದ ವಸತಿ ಪ್ರತಿ ಮನೆ ಮನೆಗೆ ನೀರು ಕೊಡುವ ಅನುಕೂಲತೆ ನಾವು ಮಾಡಿ ಸ್ಕೀಮ್ ತಗೊಂಡಿದ್ದೀವಿ. ಸದ್ದ ಸ್ಟಾರ್ಟ್ ಅದ ಕೆಲಸ ಕೆಲಸ ನಡೆದಿದೆ ಸರ್. ಈಗ ಅದೇ ರೀತಿ ಒಂದು ರಸ್ತೆ ಮತ್ತೆ ಊರಲ್ಲಿ ಚರಂಡಿ ವ್ಯವಸ್ಥೆ ಯಾವ ರೀತಿ ಅಭಿವೃದ್ಧಿಪಡಿಸಿದ್ದಾರೆ ನಮ್ಮಲ್ಲಿ? ಊರೊಳಗೂ ಲಕ್ಷ್ಮಣ ಸವದಿ ಅವರು ಮಿನಿಸ್ಟರ್ ಇದ್ದೊಳಗ ನಮ್ಮ ಊರೊಳಗೆ ಏನಿದೆ ಎಲ್ಲ ಕಾಂಕ್ರೀಟ್ ಕಂಪ್ಲೀಟ್ ಗಟರ್ ವ್ಯವಸ್ಥೆ ಎಲ್ಲಾನು ಮಾಡಿದ್ದಾರೆ. ಒಂದು ಕೆಲವೊಂದು ಎಲ್ಲರ ತೊಂದರೆ ತುಂಬಿ ಕೆಲವೊಂದು ಕಡೆ ಆಗಲ್ದು ಈಗ ನಾವು ಎರಡು ಗಟರ್ ವ್ಯವಸ್ಥೆ ಮೂರು ಗಟರ್ ವ್ಯವಸ್ಥೆನೂ ನಾವು ಈ ಒಂದು ವರ್ಷ ಎಂಟು ಐದಾರು ತಿಂಗಳದೊಳಗೆ ಮಾಡಿ ಕಂಪ್ಲೀಟ್ ಮಾಡಿದೀವಿ. ಗಟರ್ ವ್ಯವಸ್ಥೆ ಅಂತೂ ಅನಾನುಕೂಲತೆ ಇಲ್ಲ. ಎಲ್ಲಿ ಒಂದು 5% ಅನುಕೂಲದ ನಾವು ಫಸ್ಟ್ ಆದ್ಯತೆ ಊರವ್ರಿಗೆ ಕೊಟ್ಟಿದ್ದೀವಿ. ಎಸ್ ಸಿ ಓಣಿಯೊಳಗೂ ಮೊನ್ನೆ ಎರಡು ಗಟರ್ ಮಾಡಿಸ್ಕೊಟ್ಟಿವು ಮತ್ತು ಜನತಾ ಕಾಲನಿ ಅಂತ ನಂದಗಾಂವ್ ರಸ್ತೆಗದ ಅದನ್ನೂ ಒಂದು ಗಟರ್ ಮಾಡಿ ಕಂಪ್ಲೀಟ್ ಮಾಡಿದ್ದೀವಿ. ಊರೊಳಗೆ ಗಟರು ಮತ್ತು ಕಾಂಕ್ರೀಟ್ ರಸ್ತೆ ಎಲ್ಲ ಕಂಪ್ಲೀಟ್ ಅದ. ಊರೊಳಗೆ ತೊಂದರೆ ಏನು ಅದ್ರ ಬಗ್ಗೆ ಏನಿಲ್ಲ. ಇನ್ನು ಮತ್ತು ತೋಟದ ವಸ್ತಿ ಒಳಗೆ ಒಂದು 10-12 ರೋಡ್ ತೊಗೊಂಡಿವಿ ನಾವು. ಈಗ ಆಲ್ರೆಡಿ ಈಗಾಗಲೇ 6 ರೋಡ್ ಸ್ಟಾರ್ಟ್ ಮಾಡಿ ಮುಗಿಸು. ಇನ್ನೂ 5-6 ರೋಡ್ ಅದಾವ. ಅವು ಕ್ರಿಯಾ ಯೋಜನೆ ತಂದಾರ ಮಂಜೂರು ಆಗ್ಯಾವ. ಇನ್ನು ಹಂತ ಹಂತ ಮಾಡ್ಕೊಂಡು ಮುಗಿಸ್ತು. ಖಂಡಿತ ಸರ್. ಈಗ ಅದೇ ರೀತಿ ಈಗ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಊರುಗಳಲ್ಲಿ ಮತ್ತೆ ಸಂಪೂರ್ಣ ಒಂದು ತಮ್ಮ ಕಟಗೇರಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ವಿದ್ಯುತ್ತಿನ ಒಂದು ಸಮಸ್ಯೆಗಳು ಯಾವ ರೀತಿ ಅಂದ್ರೆ ಒಂದು ಹೈ ಮಾಸ್ಕ್ಗಳು ಅಳವಡಿಸೋದಾಗ್ಲಿ ಈ ರೀತಿ ಯಾವ್ದಾದ್ರು ಮಾಡಿದಾರ ಸರ್ ಮೇಡಮ್ ಅವರು? ಇಲ್ಲ, ವಿದ್ಯುತ್ ಬಗ್ಗೆ ಏನು ನಾವು ಮಾಡಿಲ್ಲ. ಈಗಾಗಲೇ ನಿಮಗೆ ನಿರಂತರ ಜ್ಯೋತಿ ಇದೆ ಊರಲ್ಲಿ? ಅದ ನಿರಂತರ ಜ್ಯೋತಿ ಊರಲ್ಲಿ ಇದೆ. ಈಗಾಗಲೇ ಐತಿ ವಿದ್ಯುತ್. ಊರಲ್ಲಿ ಏನು ತೊಂದರೆನೇ ಇಲ್ಲ. ಊರಲ್ಲಿ ವಿದ್ಯುತ್ ಅನಾನುಕೂಲತೆ ಇಲ್ಲ. ಖಂಡಿತ ಸರ್. ಈಗ ಅದೇ ರೀತಿ ಒಂದು ಗ್ರಾಮ ಸ್ವಚ್ಛತೆಗೆ ತಾವು ಒಂದು ಈ ಭಾಗದ ಒಂದು ಹಿರಿಯ ನಾಯಕರಾಗಿ ಮೇಡಮರು ಕೂಡ ಈಗ ಅಧ್ಯಕ್ಷರಾಗಿ ಸ್ವಚ್ಛತೆಗೆ ಯಾವ ರೀತಿ ಆದ್ಯತೆಯನ್ನು ಕೊಡ್ತೀರಾ? ಸ್ವಚ್ಛತೆಯಲ್ಲಿ ನಮ್ಮಲ್ಲಿ ನಾವು ಪಂಚಾಯತ್ ಉದ್ದೇಶದಿಂದ ಲೇಬರ್ ಎಡ್ಯುಕೇಶನ್ದು ಪ್ರತಿಯೊಂದು ಗಟ್ಟರ್ಗಳು ವಾರಕ್ಕೊಮ್ಮೆ ಒಳಗಾಗಿ 8 ದಿವಸ ಒಳಗಾಗಿ ಎಲ್ಲ ಗಟ್ಟರ್ ಸ್ವಚ್ಛ ಕ್ಲೀನ್ ಮಾಡಿಸ್ತೇವೆ. ಕ್ಲೀನ್ ಮಾಡಿಸಿ ಅದನ್ನು ತುಂಬಿ ಹೋಗೋದು ಬೇರೆ ಕಡೆ ಶಿಫ್ಟ್ ಮಾಡೋಕ್ಕೆ ಅದನ್ನೇ ವ್ಯವಸ್ಥೆ ಮಾಡಿವು. ಈಗ ಮತ್ತು ಪ್ರತಿ ಸಾಲಿಗಾಗಲಿ ಇದಕ್ಕಾಗಲಿ ಪುಡಿ ಹೊಡೆದು ವ್ಯವಸ್ಥೆ ಅದ, ಚಲೋ ಅದ. ಮತ್ತು ಹೈಸ್ಕೂಲ್ಗೂ ಸಾಲಿ ಕನ್ನಡ ಸಾಲಿ ಸ್ಯಾನಿಟೈಸರ್ ಸ್ಪ್ರೇಡು 8 ದಿವಸಕ್ಕೊಮ್ಮೆ ನಾವು ಪ್ರತಿ 8 ದಿವಸಕ್ಕೊಮ್ಮೆ ಮಾಡಿಸ್ತೇವೆ. ಈಗ ಸರ್ ಒಂದು ಸ್ವಚ್ಛತೆ ಅನ್ನೋದು ಪಂಚಾಯತಿ ಕಡೆಯಿಂದ ಬರುವ ಒಂದು ನಿಟ್ಟಿನಲ್ಲಿ ಈ ರೀತಿ ಕೆಲಸ ಮಾಡ್ತಾ ಇದ್ದೀವಿ. ಮತ್ತೀಗ ಒಂದು ಸ್ವಚ್ಛತೆ ಅನ್ನೋದು ಗ್ರಾಮದ ಪ್ರತಿಯೊಬ್ಬ ನಾಗರಿಕನ ಒಂದು ಕರ್ತವ್ಯ ಸರ್. ಅದು ಪ್ರತಿಯೊಬ್ಬರು ಅದನ್ನು ಮಾಡಲೇಬೇಕು. ಮತ್ತೆ ಯಾವ ರೀತಿ ಜನರಿಗೆ ಸ್ವಚ್ಛತೆ ಒಂದು ಅವೇರ್ನೆಸ್ ಮೂಡಿಸೋದಾಗ್ಲಿ ಒಂದು ಜಾಗೃತಿ ಮೂಡಿಸೋದಾಗ್ಲಿ ಯಾವ ರೀತಿ ಮಾಡ್ತೀರಿ ಜನರಿಗೆ? ನಾವು ಹೇಳ್ತಾ ಇರ್ತೀವಿ ಸ್ವಚ್ಛತೆ ಅಂದ್ರೆ ಗಟ್ಟರು ತುಂಬಿಸ್ಬೇಡ್ರಿ, ನಿಮ್ಗೆ ಏನಾದ್ರು ತೊಂದರೆ ಇದ್ದಾವಂತ ಅವನಲ್ಲಿ ಹೋಗಿರಿ. ನಾವು ಪಂಚಾಯತಿಯಿಂದ ಲೇಬರ್ ಅದಾವ, ಓದೋದು ನಿಮ್ಗೆ ತೊಂದರೆ ಆಗಲ್ಲಂಗ, ವಾಸ ಬರಲ್ಲಂಗ, ಹುಳುಗಳಾಗಲ್ಲಂಗ ಅದನ್ನು ಊರು ಬಿಟ್ಟು ದೂರ ಕಡೆ ಹೋಗೋದು ವ್ಯವಸ್ಥೆ ಮಾಡಿ. ಖಂಡಿತ ಸರ್. ಈಗ ಅದೇ ಸ್ವಚ್ಛತೆ ವಿಚಾರವಾಗಿ ಒಂದು ಘನತಾಜ್ಯ ವಸ್ತು ವಿಲೇವರಿ ಘಟಕ ಏನಾದ್ರೂ ಈಗಾಗಲೇ ಇಲ್ಲಿ ನಡೆದಿದೆಯಾ ಕೆಲಸ? ಹೇಗೆ ಇಲ್ಲಿ ನಮ್ಮಲ್ಲಿ ಇಲ್ಲಿ ಗ್ರಾಮ ಏನ್ರಿ ಗೌಟಾಣಿ ಜಾಗ ಅಂತ ಇತ್ತು. 5 ಎಕರೆ ನಮ್ಮ ಪಂಚಾಯತಿಗೆ 5 ಎಕರೆ ಆ ಜಾಗ ಗೌರ್ಮೆಂಟ್ ಜಾಗ ತಗೊಂಡು ಪಂಚಾಯತಿಯಿಂದ. ಈ ನೀವು ವಿಲೇವಾರಿ ಜಾಗನೂ ಅದ್ರೊಳಗೆ ಈಗಾಗಲೇ ಕೆಲಸ ಚಲೋ ಅದ. ಈಗಾಗಲೇ ಕೆಲಸ ಅಲ್ಲಿ ಸರ್. ಅದ್ರ ಜೊತೆಗೆ ಒಂದು ವಾಹನದ ವ್ಯವಸ್ಥೆ ಇದೆ ವ್ಯವಸ್ಥೆನೂ ನಾವು ಮಾಡಿದೀವಿ. ಈಗ ಕೆಲವೊಂದು ಪಂಚಾಯತಿಗಳಲ್ಲಿ ಈಗಾಗಲೇ ಒಂದು ಬಕೆಟ್ ವಿತರಣೆಗಳನ್ನು ಮಾಡಿದ್ದಾರೆ. ನಮ್ಮ ಪಂಚಾಯತ್ಲಿ ಹೇಗೆ ಬಕೆಟ್ ತಂದೆವು? ಈಗ 4-5 ದಿವಸದೊಳಗೆ ವಿತರಣೆ ಮಾಡವ್ರ ದಿವಸ ಪ್ರಕ್ರಿಯೆ ಒಳಗದ ಖರೀದಿ ಮಾಡಿ ನಮ್ಮ ಪಂಚಾಯತ್ ಒಳಗೆ ತಂದು ಇಟ್ಟಿದೀವಿ. ಅದನ್ನು 4-5 ದಿವಸದೊಳಗೆ ಅದನ್ನ ವಿತರಣೆ ಮಾಡ್ತೀವಿ. ಖಂಡಿತ ಸರ್. ಈಗ ಒಂದು ರಾಜ್ಯ ರಾಷ್ಟ್ರ ವ್ಯಕ್ತಿಗತ ಉನ್ನತೀಕರಣ ಕಾಣಬೇಕಾದ್ರೆ ಶಿಕ್ಷಣದ ಪಾತ್ರ ಬಹಳ ಮಹತ್ವದ್ದು ಸರ್. ಶಿಕ್ಷಣದಿಂದನೇ ಒಂದು ಸರ್ವತೋಮುಖ ಬೆಳವಣಿಗೆ ಆಗಲು ಸಾಧ್ಯ. ಶಿಕ್ಷಣಕ್ಕೆ ತಾವೊಂದು ಹಿರಿಯ ನಾಯಕರಾಗಿ ಮತ್ತೆ ಮೇಡಮ್ ಅವರು ಅಧ್ಯಕ್ಷರಾಗಿ ಯಾವ ರೀತಿ ಒಂದು ಆದ್ಯತೆಯನ್ನು ಕೊಡ್ತೀರಾ ಸರ್ ಶಿಕ್ಷಣಕ್ಕೆ? ಶಿಕ್ಷಣಕ್ಕೆ ಅಂದ್ರೆ ಸರ್ ನಮ್ಮ ಊರು ಪೈಲ ಹಿಂದೆ ಬಹಳ ಹಿಂದೂರದು ಕನ್ನಡ ಶಾಲೆ ಮಾತ್ರ ಅಷ್ಟೇ ಇತ್ತು. ಈ ಲಕ್ಷ್ಮಣ ಸವದಿ ಅವರು ಮಿನಿಸ್ಟರ್ ಆದ್ಮೇಲತ್ತ ಅವ್ರ MLA ಆದ್ಮೇಲತ್ತ ಕಟಿಗೇರಿಗೆ ಫಸ್ಟ್ ಅದಿ ತಾಲೂಕಾದಾಗ ಅವ್ರ ಹಸ್ತವಾಗ ಕಟಿಗೇರಿಗೆ ಫಸ್ಟ್ ನಂಬರ್ ಹೈಸ್ಕೂಲ್ ಮಾಡಿಕೊಟ್ಟಿದ್ದಾರೆ. ನಮ್ಮಲ್ಲಿ ಹೈಸ್ಕೂಲ್ ಸ್ಟಾರ್ಟ್ ಅದ 10 ವರ್ಷ ಆಯ್ತು. ಮುಂದೆ ಹೈಸ್ಕೂಲ್ಗೂ ಗ್ರಾಮಠಾಣದಿಂದ 5 ಎಕರೆ ಜಾಗನೂ ತಗೊಂಡು ಎಲ್ಲ ಪ್ರದ್ಯತಿ ಹೈಸ್ಕೂಲ್ ದಶಿಂದ ಆದ್ಯತೆ ಕೊಟ್ಟು ನಮ್ಮ ಊರು ಸ್ವಾಣದುರ್ಗದಿಂದ ಹೈಸ್ಕೂಲ್ ಮಾತ್ರ ಈ ಸದ ಸ್ಟಾರ್ಟ್ ಅದ. ಮುಂದಿನ ವಿದ್ಯಾಭ್ಯಾಸ PUC ಫಸ್ಟ್ ಸೆಕೆಂಡ್ ತಗೋಬೇಕು ಅನ್ನೋ ನಮ್ದು ಆಲೋಚನೆ ಅದ. ಈಗ ಒಂದು ಹೈಸ್ಕೂಲಿನ ಸಂಪೂರ್ಣ ವ್ಯವಸ್ಥೆ ಮಾಡಿದ್ದು. ಈಗ ಮೇಡಮ್ ಅವರು ಬಂದ ನಂತರ ಸರ್ ಈಗ ಒಂದು ಶೈಕ್ಷಣಿಕ ಅಭಿವೃದ್ಧಿ ಅಂತಂದ್ರೆ ಈಗ ಒಂದು ಶಾಲೆಗಳಲ್ಲಿ ಒಂದು ಅಡಿಗೆ ಕೋಣೆಗಳಾಗ್ಲಿ ಬಣ್ಣ ಶಾಲೆಗಳಿಗೆ ಮಾಡೋದಾಗ್ಲಿ ವಿಶೇಷವಾಗಿ ಮಕ್ಕಳಿಗೆ ಒಂದು ಆಟದ ಮೈದಾನಗಳು ಮತ್ತೆ ಒಂದು ಕಂಪೌಂಡ್ಗಳಾಗ್ಲಿ ಮತ್ತೆ ಒಂದು ಮಕ್ಕಳಿಗೆ ಒಂದು ಸುಸಜ್ಜಿತವಾದ ಒಂದು ಒಂದು ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಯಾವ ರೀತಿ ಅಭಿವೃದ್ಧಿ ಪಡಿಸಿದ್ದಾರೆ? ಈಗ ಸರಿ ಅದ್ರ ಬಗ್ಗೆ ಊರೊಳಗೂ ಬೋರ್ನ ವ್ಯವಸ್ಥೆ ಇದೆ, ಕುಡಿ ನೀರಿಂದ ಇದೆಯಲ್ಲ ಶಾಲೆಯೊಳಗೆ ಅದನ್ನು ಬೋರ್ ಮೊನ್ನೆ ಹೊಡೆಸಿ ರಿಪೇರಿ ಮಾಡಿದ್ದಾವೆ. ಮತ್ತು ಅಲ್ಲಿ ಗ್ರೌಂಡ್ ಸ್ಟಾರ್ಟ್ ಅದ ಕೆಲಸ ಕನ್ನಡ ಮಾಧ್ಯಮ ಶಾಲೆಯೊಳಗೆ. ಮತ್ತು ಅಲ್ಲಿ ಕಂಪೌಂಡು ಅದ,
ರೂಮು ಅದಾವ ಸಫಿಷಿಯಂಟು. ಹೈಸ್ಕೂಲ್ಗೂ ರೂಮು ನಾಲ್ಕು ಅದಾವ. ಈಗೂ ಒಂದು ರೂಮ್ ಕಟ್ಟಡ ಚಾಲು ಅದ. ಹೈಸ್ಕೂಲ್ ಕಂಪೌಂಡು ಚಾಲು ಅದ. ಅಲ್ಲಿ ನಿರಂತರ ಜ್ಯೋತಿ ವಿದ್ಯುತ್ ವ್ಯವಸ್ಥೆನೂ ಅದ. ಈಗ ಮಾಡಿದ್ವಿ ನಾವು, ಈಗಾಗಲೇ ಮಾಡಿದ್ವಿ ಮಾಡಿದ್ವಿ. ಖಂಡಿತ ಸರ್. ಈಗ ಅದೇ ರೀತಿ ಮತ್ತೆ ಹೈಸ್ಕೂಲ್ ಹುಡುಗರೊಳಗ ಪ್ರತಿ ಐದಾರು ದಿವಸಕ್ಕೊಮ್ಮೆ ಸ್ಯಾನಿಟೈಸರ್ ಸ್ಪ್ರೇ ಮಾಡ್ಲಕ್ಕ ಹಚ್ಚಿದ್ರು. ಈಗ ಸರ್, ಈಗ ಒಂದು 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಈಗಾಗಲೇ ಒಂದು ಏನು ಅಭಿವೃದ್ಧಿ ಕೆಲಸಗಳು ಆಗಿದೆ, ಮತ್ತೆ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕಂತ ಒಂದು ಯೋಜನೆಗಳು ಹಾಕಿಕೊಂಡಿದ್ದಾರೆ ಮೇಡಮ್ ಅವರು? ಈ ಸರ ಸರ ಈ ಸರ ನಮ್ಮ 14ನೇ ಹಣಕಾಸು 15ನೇ ಹಣಕಾಸದೊಳಗು ನಮ್ಮ ಜೆ ಜೆ ಎಂಗನ ಹೋಗಿದೆ ಎಲ್ಲ ರೊಕ್ಕ. ನಮ್ಗೆ ಭಾಳ ಅಭಿವೃದ್ಧಿ ಮಾಡಲಿಕ್ಕೆ ನಮ್ಗೆ ಅದು ಹಣ ಕೊರತೆ ಇದೆ. ಜೆ ಜೆ ಎಮ್ಗೆ ಹೋಗೋದ್ರಿಂದ ಕುಡಿಯೋ ನೀರಿಗೆ ನಾವು ಪೈಲೆ ಆದ್ಯತೆ ಕೊಟ್ಟಿವಿ. ಅದು ಪೈಲೆ ಇದೆಲ್ಲ ಉಳಿದಲಿ ಕೆಲಸ ಕುಡಿಯೋ ನೀರಿಂದ ಕಂಪ್ಲೀಟ್ ಆಗಲಿ ಅನ್ನೋದೊಂದು ಉದ್ದೇಶ ಇಟ್ಕೊಂಡು ನಾವು ಫಸ್ಟ್ ಈಗ ಕುಡಿ ನೀರಿಂದ ತಗೊಂಡೆವು. ಅದ ನಂತರ ನಾವು ಈಗ ಅಭಿವೃದ್ಧಿ ಈಗ ಯಾವ್ದು ರೀ ಉದ್ಯೋಗ ಖಾತ್ರಿ ಯೋಜನೆ ಯಾವ್ಯಾವ ತಗೊಳಕ್ ಸಾಧ್ಯ ಅದ ಅದನ್ನೆಲ್ಲ ನಾವು ತಗೊಳಕ್ ಹತ್ತಿದ್ವಿ. ಈಗಾಗಲೇ ಈಗ ರಸ್ತೆಗಳು ನಮ್ಮ ಪಂಚಾಯತ್ ಒಳಗೆ 12 ರಸ್ತೆ ಚಲೋ. ನಮ್ಮಲ್ಲಿ 5-6, ಕೊಡಗ ದಬದಬಟ್ಟೆಯಲ್ಲಿ 6, ಕೊಡಗನೂರಲ್ಲಿ 2 ಕೆಲಸ ಈಗಾಗಲೇ ಕಂಪ್ಲೀಟ್ ಆಗ್ಯಾವ. ಇನ್ನೂ 10-12 ಕೆಲಸ ಸ್ಟಾರ್ಟ್ ಮಾಡುವುದವ. ಸರ್ವಸಾಧಾರಣ ಪಂಚಾಯತ್ ಒಳಗೆ 10 ಕೋಟಿ ನಾವು ಮಂಜೂರು ತಗೊಂಡಿವಿ ಉದ್ಯೋಗ ಖಾತ್ರಿ ಒಳಗನ್ನ. ಖಂಡಿತ ಸರ್. ಈಗ ಈ ಹಿಂದೆ ತಾವು ಹೇಳಿದ್ರಿ ಒಂದು TAPCMS ಅಲ್ಲಿ ಅಧಿಕಾರದಲ್ಲಿದ್ದಾಗ, ಮತ್ತೆ APMCದಲ್ಲಿ, ಮತ್ತೆ ಒಂದು PAPK ಸಹಕಾರಿ ರಂಗದಲ್ಲಿ ರೈತರಿಗೆ ಬರುವಂತ ಸಾಕಷ್ಟು ಅನುಕೂಲಗಳನ್ನು ತಾವು ಮಾಡಿದೀರಾ. ಅದೇ ರೀತಿ ಸರ್, ಈಗ ಮೇಡಮ್ ಅವರು ಒಂದು ಅಧ್ಯಕ್ಷರು, ಈಗ ಒಂದು ರೈತರಿಗೆ NRGಯಲ್ಲಿ ಏನೆಲ್ಲ ಅನುಕೂಲಗಳು ಮಾಡಿದ್ದಾರೆ? ಈಗಿನ್ನು ಏನು ಬಂದಿಲ್ಲ NRGಯಲ್ಲಿ, ಏನು ನಾವು ಮಾಡೇ ಇಲ್ಲ. ಇನ್ನು ಬಂದ ನಂತರ ಇನ್ನು ಸ್ಕೀಮ್ ಹಂತ ಹಂತ ನಾವು ಇನ್ನು ಹೋಗದೆ ಈಗ ಒಂದು ವರ್ಷ ಆಗದೆ ಇನ್ನು ಅವಕಾಶಗಳು ಮಾಡಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡಿದ್ದೀವಿ ನಾವು. ಈಗ ಮುಂದಿನ ದಿನಗಳಲ್ಲಿ ಏನು ಇನ್ನು ರೈತರ ಪರ ಒಂದು ಕೆಲಸಗಳು ಮಾಡ್ಬೇಕಂತ ಇದೆ ಸರ್ ಮುಂದಿನ ದಿನಗಳಲ್ಲಿ? ಗೌರ್ಮೆಂಟ್ದಿಂದ ಏನು ಸವಲತ್ತು ಸಿಗ್ತಾವ ಮಾಡಿ ರೈತರಿಗೆ ಎಲ್ಲರಿಗೂ ಮಾಡಿಕೊಡುವಂತ ನಮ್ದು ವಿಚಾರಗಳದಾವ. ಈಗ ಸರ್, ಈ ಹಿಂದೆ ಒಂದು ಕೊರೋನಾ ಮಹಾಮಾರಿ ಅನ್ನೋದು ಬಂತು. ಆ ಒಂದು ಸಂದರ್ಭದಲ್ಲಿ ಇಡೀ ವಿಶ್ವವೇ ಒಂದು ತತ್ತರಿಸಿ ಹೋಗುವಂತ ಸಂದರ್ಭ ಇತ್ತು. ಜನಜೀವನ ಸಾಕಷ್ಟು ಆತಂಕಕ್ಕೊಳಗಾಗಿದ್ರು. ಆ ಒಂದು ಸಂದರ್ಭದಲ್ಲಿ ತಾವು ಈ ಭಾಗದ ಒಂದು ಪ್ರಮುಖ ನಾಯಕರಾಗಿ ಜನರ ಒಂದು ಸಮಸ್ಯೆಗಳಿಗೆ ಯಾವ ರೀತಿ ಒಂದು ಸ್ಪಂದನೆ ನೀಡಿದ್ರಿ? ಮತ್ತೆ ಮೇಡಮ್ ಅವರು ಅಧ್ಯಕ್ಷರಿದ್ರು ಆ ಒಂದು ಸಂದರ್ಭದಲ್ಲಿ, ಕೊರೋನಾ ವಾರಿಯರ್ಸ್ಗೂ ಕೂಡ ಅವರ ಆ ಒಂದು ಅಧ್ಯಕ್ಷರಿದ್ರು. ಯಾವ ರೀತಿ ಇಲ್ಲಿ ಸ್ಥಿತಿಗತಿ ಇತ್ತು ಸರ್ ಏನು? ಇಲ್ಲಿ ನಮ್ಮಲ್ಲಿ ಕೊರೋನಾನೂ ಇತ್ತು ಸರ್. ನಮ್ಗೆ ಸಮಸ್ಯೆ ಆದಂದ್ರೆ ನಮ್ಮ ಮೇಡಮ್ ಅವ್ರಿಗೆ ಕೊರೋನಾ ಬಂದ್ಬಿಟ್ಟಿತ್ತು. ಸ್ಟಾರ್ಟಿಂಗ್ದೊಳಗನ್ನ ನಾವು 15 ದಿವಸ ಹೊರಗೆ ಹೋಗ್ಲಿಕ್ಕೆ ನಮಗೆ ಅನುಕೂಲ ಆಗಲಿಲ್ಲ, ತೊಂದರೆ ಆಗಲಿಲ್ಲ. ಆದ್ರೆ ನಮ್ಮ ಮೇಡಮ್ ಅವರು ರಿಕವರಿ ಆದ್ಮೇಲೆ ನಾನು ಸಾಧ್ಯದಷ್ಟು ಹೆಲ್ಪ್ ಮಾಡಿ ಒಂದು 20-25-30 ಮಂದಿಯವ್ರನ್ನ ವ್ಯವಸ್ಥೆ ಮಾಡಿಸಿದ್ದೆ. ಅವ್ರಿಗೆ ದುಡ್ಡು ಇರದಿದ್ರು ಸಹಿತ ನಮ್ಮ ಕಡೆಯಿಂದ ಸಾಧ್ಯದಷ್ಟು ದುಡ್ಡಿನ ಸಹಾಯನೂ ಮಾಡಿ 20-25 ಮಂದಿನೂ ದವಾಖಾನೆಗೆ ಓದಕಿಸಿಂದ ನನ್ನ ಸ್ವಂತ ಲಾರಿಯೊಳಗೆ ಗಾಡಿ ಕಾರ್ ಗಾಡಿಯಾಗ ಓದು ಅವ್ರನ್ನ ಓದು ತೋರಿಸಿ ವ್ಯವಸ್ಥೆ ಮಾಡಿ ಅವ್ರನ್ನ ನಾ ಯಾರನ್ನ ಓದು ತೋರಿಸಿದ್ನೂ ಅವ್ರು ಯಾರು ತೊಂದರೆ ಆಗಿಲ್ಲ, ಎಲ್ಲರೂ ಉಳಿದಾರೆ. ಎಲ್ಲರೂ ಉಳಿದಿದ್ದಾರೆ, ತುಂಬಾ ಸಂತೋಷದ ವಿಚಾರ ಸರ್ ಇದು. ಮತ್ತೆ ಈಗ ಸರ್, ಒಂದು ಆರೋಗ್ಯದ ವಿಚಾರವಾಗಿ ಇಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತೆ ಒಂದು ವೈದ್ಯಕೀಯ ಸವಲತ್ತುಗಳು ಇದಾವ ಸರ್ ನಿಮ್ಮ ಆರೋಗ್ಯ ಕೇಂದ್ರ? ಅದ ಪಶು ವೈದ್ಯಕೀಯ ಆರೋಗ್ಯ ಕೇಂದ್ರ ಅದ ಇಲ್ಲಿ, ಅದು ಆರೋಗ್ಯ ಕೇಂದ್ರ ಎರಡು ಅದಾವ. ಈಗ ಮೇಡಮ್ ಅವರು ಒಂದು ಅಧಿಕಾರಾವಧಿಯಲ್ಲಿ ಆರೋಗ್ಯ ಕೇಂದ್ರಗಳಿಗೆ ಏನಾದ್ರೂ ಅಭಿವೃದ್ಧಿ? ಆರೋಗ್ಯ ಕೇಂದ್ರ ಒಳಗೂ ಬಣ್ಣ ಹಚ್ಚೋದು, ಸ್ವಚ್ಛ ಮಾಡೋದು, ಕಿಟಕಿ ಎಲ್ಲ ಹೊಡೆದಿದ್ದು ಅದನ್ನೆಲ್ಲ ರಿಪೇರಿ ಮಾಡಿಸಿದ್ರು. ಈಗ ಸರ್, ಮುಖ್ಯವಾಗಿ ಈಗ ಒಂದು ಲಸಿಕೆ ಒಂದು ಅಭಿಯಾನ ನಡೀತಾ ಇದೆ, ಮತ್ತೆ ವಿಶ್ವದಲ್ಲಿ ಒಂದು ಮೊದಲ ಕ್ರಮಾಂಕದಲ್ಲಿ ನಮ್ಮ ದೇಶ ಇದೆ ಒಂದು ಲಸಿಕೆಯಲ್ಲಿ. ಈಗ ತಮ್ಮ ಒಂದು ಗ್ರಾಮದಲ್ಲಿ ಲಸಿಕೆ ಅಭಿಯಾನ ನಡೀತಾ ಇದೆಯಾ, ಹೇಗೆ? ನಮ್ಮಲ್ಲಿ ಗ್ರಾಮದಲ್ಲಿ 90-95% ಎಲ್ಲರೂ ಲಸಿಕೆ ತಗೊಂಡಿದ್ದಾರೆ. ನಾವಾಗೆ ಬೆನ್ನು ಹತ್ತಿ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಯಾರು ತಗೊಂಡಿಲ್ಲ ಇಲ್ಲ ತೋರಿ ಅಂತ ಹೇಳಿ ಒತ್ತಾಯ ಮಾಡಿ ನಮ್ಮ ಒಂದು ಲಿಸ್ಟ್ ತೆಗೆದಿವಿ. ಅದನ್ನ ಯಾರ್ಯಾರು ಉಳಿದಾರನು ಸಹಿತ ಅವ್ರಿಗೆ ಸ್ವತಃನು ಫೋನ್ ಮಾಡಿ ನಮ್ಮ ಪಂಚಾಯತ್ ಅವರು ನಾವು ಸಿಬ್ಬಂದಿ ಅವ್ರು ಎಲ್ಲರೂ ಕೂಡಿಕೆಸಿ ನಾವು ಒತ್ತಾಯ ಮಾಡಿ ನನ್ನ ಅನಿಸಿಕೆ ಪ್ರಕಾರ 98-99% ಲಸಿಕೆ ತಗೊಂಡಿದ್ದಾರೆ. ಖಂಡಿತ ಸರ್, ಒಳ್ಳೆ ವಿಚಾರ. ಈಗ ಸರ್, ಒಂದು ರಾಜಕೀಯ ಹೊರತುಪಡಿಸಿ ಸಮಾಜ ಸೇವೆಯಲ್ಲಿ ತಾವು ಯಾವ ರೀತಿ ಮಾಡ್ಕೊಂಡು ಬಂದ್ರಿ, ಮತ್ತೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಯಾವ ರೀತಿ ಇದ್ರಿ? ರಾಜಕೀಯ ಸೇವೆದಲ್ಲಿ ಧಾರ್ಮಿಕ ಅಂದ್ರೆ ನಾವು ನಮ್ಮ ಊರಲ್ಲಿ ಅಷ್ಟೇ ನಾವು ಮಾಡಿದ್ದೆ ಧಾರ್ಮಿಕ ಸೇವೆ, ನಾವು ಹೊರಗೆ ಇಲ್ಲಿ ಏನು ಮಾಡಿಲ್ಲ. ನಾವು ಸಮಾಜ ಸೇವೆ ಕರೆದ್ರೆ ಹೋಗ್ತೀವಿ ಮಾಡ್ತೀವಿ, ನಮ್ಮ ಸಾಧ್ಯದಷ್ಟು ನಾವು ಸಹಾಯ ಮಾಡ್ತೀವಿ ಸಮಾಜ. ಸರ್, ಈಗ ಕೊನೆಯದಾಗಿ ತಮ್ಗೆ ಕೇಳೋದಾದ್ರೆ, ಈಗ ಒಂದು ರಾಜಕೀಯ ರಂಗಕ್ಕೆ ಈಗಿನ ಒಂದು ಯುವ ರಾಜಕಾರಣಿಗಳು ಬಹಳಷ್ಟು ಆಕರ್ಷಿತರಾಗ್ತಾ ಇದ್ದಾರೆ, ಅಂತಹ ಒಂದು ಯುವ ರಾಜಕಾರಣಿಗಳಿಗೆ ತಮ್ಮ ಒಂದು ಸಲಹೆ ಏನು ಸರ್, ತಾವೊಂದು ಹಿರಿಯ ರಾಜಕಾರಣಿಯಾಗಿ?
ನಾವು ನಮ್ಮ ತಿಳಿದು ನಮ್ಮ ಅನುಭವ ಸಲಹೆ ಕೊಡೋದಂದ್ರೆ ನಾವು ಯಾವ ರೀತಿ ಬಂದೀವಿ ಜನರ ಸೇವೆ ಮಾಡಬೇಕು ಅವರ ಸ್ಪಂದನ ಮಾಡಬೇಕು ಅವ್ರಿಗೆ ಸಾಧ್ಯದಷ್ಟು ನೀವು ಅನುಕೂಲ ಮಾಡಿರಿ ಮತ್ತು ನೀವು ಕೆಟ್ಟದ್ದನ್ನು ಬಯಸಬೇಡ್ರಿ ಚಲೋದನ್ನು ಬಯಸ್ರಿ ಯಾರನ್ನ ಮತ್ತೀಗ ವೈರಿನ ಇರಲಿ ಯಾರೇ ಇರಲಿ ಬಂದ್ರೆ ಅಂದ್ರೆ ಅವ್ರಿಗೆ ಅನುಕೂಲ ಮಾಡಿರಿ ವೈರಿದಾರ ಅಂತೇಳಿ ಅವ್ರಿಗೆ ಬೇರೆ ಏನು ವಿಚಾರ ಮಾಡಿ ಒರೆಸಿದ್ರೆ ಅದು ರಾಜಕಾರಣಿಗಳಿಗೆ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ ಯಾರೇ ಬಂದರೂ ಸಹಿತ ವೈರಿನ ಬರಲಿ ನಾವ ಬರಲಿ ನಮ್ಮ ಕಡೆಯಿಂದ ನಮ್ಮ ಹತ್ತಿರ ಬಂದ್ರೆ ಅಂದ್ರೆ ಅವ್ರು ನಮ್ಮ ನೀಗಿದಷ್ಟು ಸಹಾಯ ಮಾಡಿದ್ರೆ ನಾವು ಮುಂದುವರಿಲಿಕ್ಕೆ ಸಾಧ್ಯ ಇದೆ ಅಂತೇಳಿ ನಾವು ಸಲಹೆ ಕೊಟ್ಟಿದ್ವಿ ಖಂಡಿತ ಸರ್ ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ಜೀವನ ಸಮಾಜ ಸೇವೆ ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಬಹಳ ಮಾರ್ಮಿಕವಾಗಿ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್ ಧನ್ಯವಾದಗಳು ಅವು ನೋಡಿದ್ರಲ್ಲ ವೀಕ್ಷಕರೇ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು TAPCMS ಅಥಣಿ ತಾಲೂಕಾ ಅಧ್ಯಕ್ಷರು ಹಾಗೂ ಮಾಜಿ APMC ನಿರ್ದೇಶಕರು ಹಾಗೂ ಮಾಜಿ PKPS ಅಧ್ಯಕ್ಷರು ಜನರ ಸೇವೆ ಜನಾರ್ಧನ ಸೇವೆ ಎಂದು ಅರಿತು ನಿರಂತರ 19 ವರ್ಷಗಳಿಂದ ಸಮಾಜ ಸೇವೆ ಮಾಡ್ತಾ ಜನರ ಪ್ರೀತಿಗೆ ಪಾತ್ರರಾಗಿರುವ ಜನಪ್ರಿಯ ನಾಯಕರು ಶ್ರೀಮಾನ್ಯ ಅಶೋಕ್ ಮುಗ್ದಮ್ ಇವರ ಮಾತುಗಳನ್ನು ಇವರು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ www.politiciansinindia.com ಜೈ ಹಿಂದ್ ಜೈ ಕರ್ನಾಟಕ.